ಒಂದು ಕಾರ್ಯಕ್ರಮ ನಾನು ಒಂದು ಮಾಲಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮ ನಾವು ಮಾಡ್ತಿರುವಂಥದ್ದು, ಐ ಮೀನ್ ನನ್ನ ಸಿನಿಮಾದಲ್ಲಿ. ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದಿದ ತಕ್ಷಣ ಸಿಕ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು. ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು. ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಕೂಡ ಆಗುತ್ತೆ. ನಾನು ಅವರ ಸಿನಿಮಾಯಿಂದ ಬಂದಿರೋದು, ಅವರ ಬ್ಯಾನರ್ ತೂಗುದೀಪ ಬ್ಯಾನರ್ ಅಂತ ಇಂಟ್ರೊಡ್ಯೂಸ್ ಆದವಳು ನಾನು ಬುಲ್ ಬುಲ್ ಸಿನಿಮಾಯಿಂದ. ಸೊ ಆಫ್ಟರ್ 10 ಇಯರ್ಸ್ ನನ್ನ ಸಿನಿಮಾಗೆ ಟ್ರೇಲರ್ ಲಾಂಚ್ಗೆ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದೇನು ಗೊತ್ತಾ ವಿಶೇಷ, 100 ಜನ ಜೊತೆನು ಕೆಲಸ ಮಾಡಿದ್ದೀನಿ ನಾನು. ದರ್ಶನ್ ಸರ್ ಮೊದಲನೇ ಸಿನಿಮಾ, ಅದಾದ್ಮೇಲೆ ಅಯೋಗ್ಯದಲ್ಲಿ ಸತೀಶ್ ಶ್ರೀನಿವಾಸಂ ಅವರೊಟ್ಟಿಗೆ, ಆ್ಯಂಡ್ ಮಾನ್ಸೂನ್ ರಾಗ ಧನಂಜಯ ಅವರೊಟ್ಟಿಗೆ ವೇದಿಕೆಯನ್ನ ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಸ್ ಎಸ್ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ಪ್ಲೀಸ್ ಮಾರ್ಕ್ ಯುವರ್ ಕ್ಯಾಲೆಂಡರ್ಸ್, ನಮ್ಮ ಸಿನಿಮಾ ಮಾಟ್ನಿ ರಿಲೀಸ್ ಆಗ್ತದೆ. ಅದ್ಭುತವಾಗಿ ಬಂದಿರುವಂಥ ಸಿನಿಮಾ. ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್, ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡಿರೋದು, ಶಿ ಇಸ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ಅವ್ರದು, ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು, ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿರುವಂಥದ್ದು. ಇವರಿಬ್ರಿಗೂ ಒಳ್ಳೇದಾಗಲಿ, ನನ್ನ ಕಡೆಯಿಂದ ನಿಮ್ಮ ಎಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್. ಹಾಗೇನೆ ದಯವಿಟ್ಟು ಬಂದು ಸಿನಿಮಾ ನೋಡಿ, ರಿಕ್ವೆಸ್ಟ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು. ಆ್ಯಂಡ್ ಓವರ್ ಟು ಡಿ ಬಾಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನನಗೆ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್ ರೇಗಾ ಎನಾ.